साध्वी हेमरेड्डी मल्लम्म जयंति जिला उस्तवारी सचिव डॉक्टर शरण प्रकाश पाटील कार्यक्रम के चालने राज्य गृह मंडली अध्यक्ष मालिकय्य गुत्तेदार जन्मदिन प्रयुक्त मे 12 अफजलपुर बृहत उद्योग मेला भाग युव प्रतिभा कुमारी शिल्पा एंड हेपालर एकवक्ति चित्रकला प्रदर्शन मे 13-15 वे चैतन्यमय आर्ट गैलरी आयोजने बेसिगे समय हाड़ बैंकिंग तरबे लाभ पड़ेक इंद्रा स्कूल आफ् बैंकिंग देवींद्रप विश्वकर्मा करे विधानसभा चुनाव के अभ्यर्थी कणकू राज्य प्रवास भारतीय पीपल्स पार्टी राष्ट्रीय अध्यक्ष शंकर जाधव हेड़े यलगोड ग्राम पंचायत व्याप्त यदे अभिवृद्धि कामगारी ग्राम पंचायत सदस्य कर्नाटक राज्य रैत संघ पगू हसी सेने असंधान समय के स्वागत नानु अंबुजा एन मरखेडकर जिला वतिया आयोजित महासाध्वि हेमरेड्डी मल्लम्मा जयंत्योत्सव कार्यक्रम के जिला उस्तवारी सचिव डॉक्टर शरण प्रकाश पाटील चालने महासाध्वि हेमरेड्डी मल्लम्मा जयंतोत्सव प्रयुक्त डॉक्टर एसएम पंडित रंगमंदिर जिला वतिया कार्यक्रम आयोजित हेमरेड्डी मल्लम्मनवर 595ने जयंतोत्सव कलबुर्गी जिला उस्तुवारी सचिव डॉक्टर शरण प्रकाश पाटील ज्योति बेळगिसुव मूलक चालने नीडिदरु सर
ಸ್ವಾಮಿ ಸ್ವಾಮಿ ಹೇಳ. ಸಮಾಜದಲ್ಲಿ ಯಾರು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ಸಮಾಜಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಮತ್ತು ಸಮಾಜದಲ್ಲಿ ನಿಸ್ವಾರ್ಥತೆಯಿಂದ ಸಮಾಜದ ಏಳಿಗೆಗೆ ತಮ್ಮನ್ನೇ ತಾವು ಅರ್ಪಿಸ್ಕೊಂಡಿರ್ತಕ್ಕಂಥ ಮಹಾನ್ ನಾಯಕರ ಇವತ್ತು ನಾವು ಯಾವತ್ತು ದಿನಾಚರಣೆಯನ್ನು ಮಾಡ್ತೀವಿ. ಯಾಕಂದರೆ ಅವರು ತಮ್ಮ ಜೀವನದಲ್ಲಿ ಆದರ್ಶಮಯವಾಗಿರ್ತಕ್ಕಂಥ ತಮ್ಮ ಬದುಕನ್ನು ಇವತ್ತು ಸಮಾಜದ ಒಂದು ಪ್ರೇರಣೆಗೆ, ಅಂದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಯಾವ ರೀತಿ ಅವರು ತಮ್ಮ ಜೀವನದಲ್ಲಿ ನಡೆದು ಬೇರೆಯವರಿಗೆ ಮಾರ್ಗದರ್ಶನ ಮಾಡಿದರು, ಯಾರ ಇವತ್ತು ಮಾರ್ಗದರ್ಶನ ಮತ್ತು ಯಾರ ಇವತ್ತು ಜೀವನ ನಾವು ನೋಡಿ ಕಲ್ತ್ಕೊಳ್ಬೇಕು, ಅದನ್ನು ಅನುಕರಣೆ ಮಾಡಬೇಕು ಸಮಾಜ ಅಂತ ಅಂದ್ಕೊಳ್ತೀವಿ. ಅವ್ರ ದಿನಾಚರಣೆಯನ್ನು ಮಾಡ್ತೀವಿ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಏನು ದಿನಾಚರಣೆ ಮಾಡ್ತಾ ಇದ್ದೀವಿ, ಇದೊಂದು ಭಾಳ ಇವತ್ತು ಭಾಳ ಅರ್ಥಪೂರ್ಣ ಮತ್ತು ಸೂಕ್ತವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಏನು 12ನೇ ಶತಮಾನದಲ್ಲಿ ಅನೇಕ ಬಸವಾದಿ ಶರಣರು ಇವತ್ತು ಏನು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ಮನುಷ್ಯನಾಗಿ ನಾವು ಹೇಗೆ ಬಾಳಿ ಬದುಕಬೇಕು ಅಂತ ಹೇಳಿ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯವನ್ನು ರಚನೆ ಆಯಿತು. ಅದರಲ್ಲಿ ಭಾಳ ದೊಡ್ಡ ಶ್ರೇಷ್ಠ ಶರಣೆ ಅಕ್ಕ ಮಹಾದೇವಿ, ಇವತ್ತು ಭಾಳಷ್ಟು ಶಿವಶರಣೆಯರು, ಅಂದರೆ 12ನೇ ಶತಮಾನದಲ್ಲೂ ಕೂಡ ಅನೇಕ ಜನ ಮಹಿಳೆಯರ ಕೊಡುಗೆ ಈ ಸಮಾಜದ ಏಳಿಗೆ ಬಹಳ ಅಪಾರವಾಗಿದೆ. 14ನೇ ಶತಮಾನದಲ್ಲಿ ಇವತ್ತು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು, ಅವರು ತಮ್ಮ ಜೀವನವೇ ತಮ್ಮ ಸಂದೇಶ. ಅವರು ಯಾವುದೇ ವಚನ ಬರೀದೇ ಇರಬಹುದು, ಆದರೆ ತಮ್ಮ ಜೀವನದ ಏನು ಅವರ ಮಾರ್ಗದರ್ಶನ ಇದೆ, ಅಂದರೆ ತಾವು ಯಾವ ರೀತಿ ಬದುಕಿದ್ರು ಅದೇ ಒಂದು ದೊಡ್ಡ ಸಂದೇಶ, ಇಡೀ ಮಾನವ ಕುಲಕ್ಕೇ ಒಂದು ಸಂದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಅವರ ಬದುಕು ಭಾಳ ಮುಖ್ಯ. ಯಾಕಂದರೆ ನಾವು ಮಹಾನ್ ಪುರುಷರ ಇವತ್ತು ಏನು ನೋಡ್ತೀವಂದರೆ ಅವರು ಹೇಗೆ ಬದುಕಿದ್ರು, ಹೇಗೆ ಬಾಳಿದ್ರು, ಏನು ಸಂದೇಶ ಸಮಾಜಕ್ಕೆ ಕೊಟ್ಟರು ಅಂತಕ್ಕಂಥದ್ದು ಭಾಳ ಮುಖ್ಯ. ಹಾಗಾಗಿ ಹೇಮರೆಡ್ಡಿ ಮಲ್ಲಮ್ಮನವರು ಹೇಗೆ ಅವರು ಬಾಳಿ ಬದುಕಿದ್ರು, ಅವರ ಜೀವನದಲ್ಲಿ ಅವರು ಎಂತೆಂಥ ಕಷ್ಟಗಳನ್ನು ಕೂಡ ನಗನಗುತ್ತಾ ಅದನ್ನು ಅನುಭವಿಸಿ ಇವತ್ತು ಎಲ್ಲರನ್ನು ತಮ್ಮ ಪರಿಸರದಲ್ಲಿರ್ತಕ್ಕಂಥ ಎಲ್ಲರ ಮೇಲೆ ಇವತ್ತು ಭಾಳ ಪ್ರಭಾವವನ್ನು ಬೀರಿ ಅವರೆಲ್ಲರನ್ನು ಕೂಡ ಸದ್ಮಾರ್ಗದ ಮೇಲೆ ನಡೀತಕ್ಕಂಥ ಪ್ರಭಾವವನ್ನು ಬೀರತಕ್ಕಂಥವ್ರು ಯಾರಿಂದ ಸಾಧ್ಯ ಅಂದರೆ ಕೇವಲ ಮಹಾನ್ ಪುರುಷರಿಂದ ಮಾತ್ರ ಸಾಧ್ಯ ಅದು. ಈ ಸಮಾರಂಭದಲ್ಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಡಿಜಿ ಪಾಟೀಲ್, ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಸಮಾಜದ ಅಧ್ಯಕ್ಷ ಚನ್ನರೆಡ್ಡಿ ಪಾಟೀಲ್, ಬಸವರಾಜ್ ಭೀಮಳ್ಳಿ, ಡಾಕ್ಟರ್ ವೀರಭದ್ರಪ್ಪ ಎಚ್, ಬಸುರೆಡ್ಡಿ ಇಟ್ಗಿ, ಬಸವರಾಜ್ ಕಾಮರೆಡ್ಡಿ, ಬಸಲಿಂಗಪ್ಪ ಮತ್ತು ಡಾಕ್ಟರ್ ಈಶ್ವರಯ್ಯ ಮಠ್ ಸೇರಿದಂತೆ ಹಲವು ಜನ ಗಣ್ಯರು ಇದ್ದರು. ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಮಾಲಿಕಯ್ಯ ವಿ ಗುತ್ತೇದಾರ್ ಅವರ ಜನ್ಮದಿನದ ಪ್ರಯುಕ್ತ ಅಫ್ಜಲ್ಪುರದಲ್ಲಿ ಮೇ 12ರಂದು ಬೃಹತ್ ಮೇಳ ಆಯೋಜಿಸಲಾಗಿದೆ. ಶಾಸಕ ಮಾಲಿಕಯ್ಯ ವಿ ಗುತ್ತೇದಾರ್ ಅವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ತಿಂಗಳ ಮೇ 12ರಂದು ಅಫ್ಜಲ್ಪುರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಗುತ್ತೇದಾರ್ ಅವರ ಪುತ್ರ ಹಾಗೂ ಫರ್ತಾಬಾದ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಿತೇಶ್ ಎಂ ಗುತ್ತೇದಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬರ 13ನೇ ತಾರೀಕು ನಮ್ಮ ಶಾಸಕರು ಮಲ್ಲಿಕೆ ಗುತ್ತೇದಾರ್ ಅವ್ರದ್ದು ಹುಟ್ಟಿದಬ್ಬ ಇದ್ದಕ್ಕಾಗಿ, ಅವ್ರು ಯಾವತ್ತೂ ಹುಟ್ಟಿದಬ್ಬ ಮಾಡ್ಕೊಂಡಿರಲಿಲ್ಲ, ಬೈತಿದ್ರು ಅವರು. ಈ ರೀತಿ ಈ ಸಲ ನಾವು ಒಂದು ಅವರು ಹುಟ್ಟಿದಬ್ಬ ದಿನ ಎಲ್ಲ ಕ್ಷೇತ್ರದ ಜನ ಯಾರ್ಯಾರು ಪದವಿಗಳನ್ನು ಪಡೆದಾರ ಅವರಿಗೆಲ್ಲ ಒಂದು ಜಾಬ್ ಕೊಡಿಸಬೇಕಂತ ಒಂದು ತೀರ್ಮಾನಕ್ಕೆ ನಾವು ಬಂದು 12ನೇ ತಾರೀಕು ಜಾಬ್ ಫೇರ್ ಇಟ್ಕೊಂಡಿವ್ರಿ. ಸೊ ಆ ಜಾಬ್ ಮೇಳದಲ್ಲಿ ಸುಮಾರು 75ಕ್ಕೂ ಹೆಚ್ಚು ಅಫ್ಜಲ್ಪುರ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನಲ್ಲಿ 12ನೇ ತಾರೀಕು ಈ ಜಾಬ್ ಫೇರ್ ಇಟ್ಕೊಂಡಿದ್ದ ಉದ್ದೇಶ ಅಂದ್ರೆ 12ನೇ ತಾರೀಕು ಜಾಬ್ ಮೇಳ ಇದ್ದಿದ್ದು 12ನೇ ತಾರೀಕು, 13ನೇ ತಾರೀಕು ಅವ್ರು ಹುಟ್ಟಿದಬ್ಬ ಅದ. ಅದಕ್ಕೆ ಒಂದಿನ ಮೊದಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಉದ್ದೇಶ ಅವರು ಹುಟ್ಟಿದಬ್ಬದ ದಿನ 60ನೇ ಹುಟ್ಟಿದಬ್ಬ, ಅವ್ರು ಹುಟ್ಟಿದಬ್ಬದ ದಿನ ಎಲ್ಲ ಜನರಿಗೆ ರಿಟರ್ನ್ ಗಿಫ್ಟ್ ಆಗಿ ಒಂದು ಜಾಬ್ಗಳು ಕೊಡ್ಬೇಕಂತ ತೀರ್ಮಾನ ನಮ್ದಾಗ್ಯದ. ಸುಮಾರು 75ಕ್ಕೂ ಹೆಚ್ಚು ಕಂಪನಿಗಳು
ಜಾಬ್ ಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ 75 ಕಂಪನೀಸ್ ಪಾರ್ಟಿಸಿಪೇಟ್ ಮಾಡ್ಲತ್ತಾರೆ ಮೇಜರ್ ಕಂಪನೀಸ್ ಲೈಕ್ ಡೆನ್ಸೋ ಕಿರ್ಲೋಸ್ಕರ್ ಶೈನ್ ವಿನ್ಸ್ಟನ್ ಆರ್ ಲಾಜಿಕ್ ಶಬರಿ ಎಲ್ ಎನ್ ಟಿ ಇನ್ಫೋಸಿಸ್ ಇನ್ಫೋಟೆಕ್ ಮುತ್ತೂತ್ ಫೈನಾನ್ಸ್ ಜಾಬ್ ಫಸ್ಟ್ ಶ್ರೀ ಸಾಯಿ ಬಯೋ ಫರ್ಟಿಲೈಸರ್ಸ್ ಸ್ಪಂದನ ಬ್ರೈಟ್ ಫ್ಯೂಚರ್ ಆಮೇಲೆ ದೇಶಪಾಂಡೆ ಫೌಂಡೇಶನ್ ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಬ್ರಿಲಿಯಂಟ್ ಟೆಕ್ನಾಲಜೀಸ್ ಗ್ಲೋಬಲ್ ಸ್ಕೂಲ್ಸ್ ಹೆಲ್ತ್ ಹೀಲ್ ಕಂಪನಿ ಇನ್ಫೋಸಿಸ್ ಸಮೃದ್ಧಿ ಸ್ಟಾರ್ಲಿಂಗ್ ಕರೂರ್ ವೈಶ್ಯ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ಸ್ಪಂದನ ಏರ್ಟೆಲ್ ಸರ್ಕೋ ಎಕ್ಸೈಡ್ ಲೈಫ್ ಆಮೇಲೆ ಎಸ್ ಆರ್ ಕನ್ಸಲ್ಟಿಂಗ್ ಜೋಶ್ ಮ್ಯಾನೇಜ್ಮೆಂಟ್ ಬಂಡಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸ್ವಿಗ್ಗಿ ಪೊಲಾರಿಸ್ ಆಟೋಮೊಬೈಲ್ ಕಂಪ್ನಿ ಇರೋದು ಆಮೇಲೆ ಯುರಾಕೆ ಫೋರ್ಬ್ಸ್ ಮ್ಯಾನ್ ಪವರ್ ಸಪ್ಲೈ ಆಂಪ್ಲೆಟ್ ಟೆಕ್ನಾಲಜಿ ಅನಂತ್ ಕಾರ್ಸ್ ವಿನ್ಸ್ಟನ್ ಶೈನ್ ಕುಮಾರ್ ಮೋಟರ್ಸ್ ಕಾರ್ಪೊರೇಷನ್ ಆಮೇಲೆ ಕಿಂಗ್ ಆಫ್ ದ ಶುಗರ್ ಲಿಮಿಟೆಡ್ ಸುಮಾರು ಅದೇ ಅಲ್ಲಿ ಅವರು ಆ್ಯಕ್ಚುಲಿ 20,000 ಜಾಬ್ಸ್ ವೇಕೆನ್ಸಿ ಅವರ್ ಅಂದರೆ ಎಲ್ಲ 75 ಕಂಪ್ನಿಗಳು ಸೇರಿ 20,000 ಜಾಬ್ ವೇಕೆನ್ಸಿ ಅವ ನಾವು ಈಗ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದಿದ್ದಕ್ಕೆ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಒಂದು 5,000 ಜನ ಬರ್ಬೋದು 5,000 ಜನರಲ್ಲಿ ಸುಮಾರು ಒಂದು 1,500 ಜನರಿಗೆ ಜಾಬ್ ಸಿಕ್ಕರೂ ಭಾಳ ಖುಷಿ ಆಗ್ತದೆ ನಮಗೆ ನಾ ಎಲ್ಲರಿಗೂ ಸಿಗಲಿ ಅಂತ ಬಯಸ್ತೀನಿ ಬಟ್ ಅಲ್ಲಿ ಇಂಟರ್ವ್ಯೂಗಳಲ್ಲಿ ಕೆಲವೊಬ್ಬರು ಎಲಿಜಿಬಲ್ ಆಗ್ತಾರೆ ಕೆಲವೊಬ್ಬರು ಎಲಿಜಿಬಲ್ ಆಗಲ್ಲ ಆಮೇಲೆ ಇದು ವಿಶೇಷವಾಗಿ 7ನೇ ತರಗತಿಯಿಂದ ಯಾವುದೇ ಪದವಿಯವರೆಗೂ ಇಂಟರ್ವ್ಯೂ ಬರ್ಬೋದು ಅವ್ರಿಗೆ ಜಾಬ್ ಸಿಗೋಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವು ಗಾಣೂರ್ ದೇವೇಂದ್ರ ಜಮಾದಾರ್ ರಮೇಶ್ ಮಾಸ್ತರ್ ಮಲ್ಲಿನಾಥ್ ಪಾಟೀಲ್ ವಿಶ್ವನಾಥ್ ರೇವೂರ್ ಸಾವಿರಪ್ಪ ಪೂಜಾರಿ ಸೇರಿದಂತೆ ಇತರರಿದ್ದರು ಈ ಭಾಗದ ಯುವ ಪ್ರತಿಭೆ ಕುಮಾರಿ ಶಿಲ್ಪಾ ಎನ್ ಹೆಬ್ಬಾಳರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಮೇ 13ರಿಂದ 15ರವರೆಗೆ ಆಯೋಜಿಸಲಾಗಿದೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಯುವ ಪ್ರತಿಭೆ ಕುಮಾರಿ ಶಿಲ್ಪಾ ಎನ್ ಹೆಬ್ಬಾಳ್ ರವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನ ಸಹಾಯದೊಂದಿಗೆ ಮೇ 13ರಿಂದ 15ರವರೆಗೆ ಹಮ್ಮಿಕೊಳ್ಳಲಾಗಿದೆ ಮೇ 13ರಂದು ಮುಂಜಾನೆ 9:30 ಚಿತ್ರಕಲಾವಿದೆ ಶ್ರೀಮತಿ ಮಂಜುಳಾ ಜಾನಿ ಅವರು ಈ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ವಾಸ್ತುಶಿಲ್ಪಿ ಮಲ್ಲಿನಾಥ ದೇವರಮನೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಚೈತನ್ಯಮಯಿ ಆರ್ಟ್ ಗ್ಯಾಲರಿ ನಿರ್ದೇಶಕರಾದ ಡಾಕ್ಟರ್ ಎಎಸ್ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಚಿತ್ರಕಲಾ ಪ್ರದರ್ಶನ ಮೇ 13ರಿಂದ 15ರವರೆಗೆ ಮುಂಜಾನೆ 9:30-12 ಹಾಗೂ ಸಂಜೆ 5ರಿಂದ 8 ಗಂಟೆವರೆಗೆ ನಡೆಯಲಿದ್ದು ಚಿತ್ರಕಲಾವಿದರು ಕಲಾಸಕ್ತರು ಕಲಾಪ್ರೇಮಿಗಳು ಹಾಗೂ ಸಾರ್ವಜನಿಕರು ಬಡಾವಣೆ ನಿವಾಸಿಗಳು ಆಗಮಿಸಿ ವೀಕ್ಷಿಸಿ ಪ್ರೋತ್ಸಾಹಿಸಲು ಕೋರಲಾಗಿದೆ ಬೇಸಿಗೆ ಸಮಯ ಹಾಳು ಮಾಡದೆ ಬ್ಯಾಂಕಿಂಗ್ ತರಬೇತಿಯನ್ನು ಪಡೆದುಕೊಳ್ಳಬೇಕೆಂದು ಇಂದ್ರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ನ ದೇವೇಂದ್ರಪ್ಪ ವಿಶ್ವಕರ್ಮ ಅವರು ಕರೆ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ವಿವಿಧ ಬ್ಯಾಂಕ್ ಪರೀಕ್ಷೆಗಳಿಗಾಗಿ ಇಂದ್ರ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರವು ಮೇ 14ರಿಂದ ಉಚಿತ ತರಬೇತಿ ನೀಡಲು ನಿರ್ಧರಿಸಿದ್ದು ಈ ತರಬೇತಿಗೆ ಸೇರ್ಪಡೆಯಾಗಲು ಬಯಸುವ ವಿದ್ಯಾರ್ಥಿಗಳು ನಗರದ ಕೋರ್ಟ್ ರಸ್ತೆಯ ಎಸ್ಬಿಐ ಬ್ಯಾಂಕ್ ಕೆಳಗಡೆ ಇರುವ ಇಂದ್ರ ಸ್ಕೂಲ್ ಆಫ್ ಬ್ಯಾಂಕಿಂಗ್ ತರಬೇತಿ ಕೇಂದ್ರಕ್ಕೆ ಕರೆ ಮಾಡಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ವಿಶ್ವನಾಥ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ವಿಶ್ವಕರ್ಮ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದೇಶದಲ್ಲಿ ವಿದ್ಯಾರ್ಥಿಗಳು ಸಮಯ ಹಾಳು ಮಾಡದೆ ನಮ್ಮ ಹತ್ರ ಉಚಿತ ಬ್ಯಾಂಕಿಂಗ್ ತರಬೇತಿ ಗ್ಯಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆ ತರಬೇತಿಯ ಲಾಭ ಪಡೆದುಕೊಂಡು ಭವಿಷ್ಯ ರೂಪಿಸ್ಕೊಳ್ಳೋದು ತರಬೇತಿಯ ವಿಶೇಷತೆಗಳೇನಪ್ಪ ಅಂದರೆ ನಮ್ಮ ಹತ್ರ 3 ದಿನಪತ್ರಿಕೆ ಕೊಡ್ತಿದ್ದೆವು ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ನೆಕ್ಸ್ಟ್ ವಿ ಕೆ ಮಿನಿ ಪ್ರಜಾವಾಣಿ ಸಹಪಾಠಿ ಪತ್ರಿಕೆ ಪ್ರಿಂಟ್ ಆ್ಯಂಡ್ ನೋಟ್ಸ್ ಮತ್ತು ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಮಾಡಿದ್ದೇವೆ ಎ ಸಿ ಕ್ಲಾಸ್ ರೂಮ್ ಅದರ ನಗರ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ತರಬೇತಿಯ ಲಾಭ ಪಡೆದುಕೊಳ್ಬೇಕು ಕೋರ್ಟ್ ರಸ್ತೆಯ ಎಸ್ ಬಿ ಐ ಬ್ಯಾಂಕ್ಗಳು ಇಂದ್ರಾ ಸ್ಕೂಲ್ ಆಫ್ ಬ್ಯಾಂಕಿಂಗ್ನಲ್ಲಿ ಈ ತರಬೇತಿ ನಡೀತದೆ ಅಲ್ಲಿ ಹೆಸರು ನೋಂದಾಯಿಸಬೇಕು ವಿದ್ಯಾರ್ಥಿಗಳು 8453000477 89519439994 ಮಾರ್ನಿಂಗ್ 8 to 9:30 ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ